ನಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರು ನಿಧನರಾಗಿ ಇಷ್ಟು ತಿಂಗಳು ಕಳೆದಿದೆ. ಅಪ್ಪು ಅಗಲಿಕೆಯ ನೋವನ್ನ ದೊಡ್ಡಮನೆ ಕುಟುಂಬದವರು ಇನ್ನೂ ಕೂಡ ಮರೆಯಲು ಸಾಧ್ಯವಾಗಿಲ್ಲ. ಇಂದು ಸಮಾಧಿ ಮಳಿ ಬಂದು ಅಶ್ವಿನಿ ಅವರು ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಇದೇ ವೇಳೆ ಅಪ್ಪು ಅವರ ಬಾಡಿಗಾರ್ಡ್ ಆಗಿದ್ದ ಚಲಪತಿ ಅವರು ತಮ್ಮ ಪ್ರೀತಿಯ ಯಜಮಾನರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ನಮ್ಮ ಯಜಮಾನರು ಇಲ್ಲದನ್ನ ಅರಗಿಸಿಕೊಳ್ಳಕ್ಕೆ ಆಗ್ತಿಲ್ಲ. ನಾನು ಬದುಕಿದ್ದರೂ ಸತ್ತಂತೆ ಇದ್ದೇನೆ. ನಾವು ಬದುಕಿರುವವರೆಗೂ ಯಜಮಾನರ ನೆನಪಿನಲ್ಲೇ ಇರುತ್ತೇವೆ. ಯಜಮಾನರಿಲ್ಲದ ಮನೆಯಲ್ಲಿ ಇರಲು ಆಗುತ್ತಿಲ್ಲ. ಅವರ ನೆನಪೇ ಕಾಡುತ್ತಿದೆ ಎಂದು ನಟ ಪುನೀತ್ ರಾಜಕುಮಾರ್ ಅವರ ಬಗ್ಗೆ ಅವರ ಬಾಡಿಗಾರ್ಡ್ ಆಗಿದ್ದಂತ ಚಲಪತಿ ದುಃಖದಿಂದ ಹೇಳಿಕೊಂಡಿದ್ದಾರೆ. ಇದನ್ನ ಕೇಳಿದ ಅಪ್ಪು ಮಗಳಾದ ಧೃತಿ, ಅಂಕಲ್ ನೀವು ಅಪ್ಪ ಇಲ್ಲ ಅಂದ್ರು ಅಮ್ಮನ ಜೊತೆ ಇದ್ದು ಅವರನ್ನ ಚೆನ್ನಾಗಿ ನೋಡಿಕೊಳ್ಳಿ, ನೀವು ಮನೆ ಬಿಟ್ಟು ಹೋಗಬೇಡಿ ಎಂದು ಕಣ್ಣೀರು ಹಾಕಿದ್ದಾರೆ. ಧೃತಿಯವರ ಈ ಮಾತನ್ನ ಕೇಳಿ ಅಶ್ವಿನಿ ಮೇಡಂ ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ, ನಾನು ಇರುವುದೇ ದೊಡ್ಡಮನೆಯ ಕಾವಲಿಗಾಗಿ ಎಂಬ ದೊಡ್ಡ ಮಾತನ್ನ ಹೇಳಿದ್ದಾರೆ. ಚಲಪತಿಯವರ ಈ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.